ಸ್ನೇಹಿತರೆ ನಮಸ್ಕಾರಗಳು. ಪ್ರಸ್ತುತ ದಿನಮಾನದಲ್ಲಿ ಕೆಲವು ಹೆಣ್ಣು ಗಂಡಿನ ಸಂಬಂಧಗಳು ಕೇವಲ ಎರಡು ಹೃದಯಗಳ ಆಸೆ ಆಕಾಂಕ್ಷೆಗಳ ಬಲಿ ಪಶುವಾಗಿ ಬಿಟ್ಟಿವೆ. ಯೌವನದ ಅಲ್ಪ ಆಮಿಷವನ್ನು ಹೊಂದುವ ತಬಕದಲ್ಲಿ ಈ ಸಮಾಜ ಸಂಸ್ಕೃತಿ ಪರಂಪರೆಯನ್ನು ಮೆಟ್ಟಿ ನಿಲ್ಲುವ ಎದೆಗಾರಿಕೆಯನ್ನು ಈ ಆಧುನಿಕತೆ ಪ್ರತಿ ಅಪಕ್ವದ ಮನಸ್ಸಿಗೆ ನೀಡಿರುವುದು ದುರಂತ ಎನ್ನಬಹುದು. ಕೊನೆಗೆ ತಮ್ಮ ಮಕ್ಕಳ ಹಿತೈಷಿಗಳಾದ ಪಾಲಕರ ಪೋಷಕರ ಮಾತನ್ನು ಗಾಳಿಗೆ ತೂರಿ ತೆಗೆದುಕೊಳ್ಳುವ ಮೊಬೈಲ್ ಮೆಸೇಜ್ನಂತಹ ಆತುರದ ನಿರ್ಧಾರಗಳು ಗಂಡು ಹೆಣ್ಣಿನ ನಡುವೆ ಅನೇಕ ದುರಂತಗಳನ್ನು ಉದ್ಭವಿಸುವಂತೆ ಮಾಡುತ್ತವೆ. ಅದರ ಪರಿಣಾಮವೇ ಶ್ರದ್ಧಾಳ ಪ್ರಕರಣ ಮತ್ತು ದಿನನಿತ್ಯ ಪ್ರಪಂಚದಾದ್ಯಂತ ನಡೆಯುವ ಮಕ್ಕಳು ಮುದಿಯರು ಟಿವಿ ಮುಂದೆ ಕುಳಿತು ನೋಡಲು ಹಿಂಜರಿಯುವಂತಹ ಅಮಾನುಷ ಪ್ರಕರಣಗಳು. ಸ್ನೇಹಿತರೆ, ಪ್ರಾಚೀನ ಕಾಲದಲ್ಲಿ ಇದೇ ರೀತಿಯಾದ ದುರಂತತೆ ಗಂಡು ಹೆಣ್ಣಿನ ನಡುವೆ ಇತ್ತೇ ಎನ್ನುವ ವಿಚಾರ ನೋಡಲು ಇತಿಹಾಸ ತಿರುವಿದಾಗ ಅಲ್ಲಿ ಗಂಡು ಹೆಣ್ಣಿನ ಸಂಬಂಧವೆಂದರೆ ಅದು ವೈವಾಹಿಕ ಸಂಬಂಧ. ಆ ಸಂಬಂಧವು ಹೆಣ್ಣು ಅಥವಾ ಗಂಡಿನ ಸಂಸ್ಕೃತಿ ಪರಂಪರೆ ಸಂಪ್ರದಾಯವನ್ನು ಹೊಸ ಪರಿಸರದ ಮುಂದೆ ಪರಿಚಯಿಸುವ ಮತ್ತು ಆ ಪರಿಸರಕ್ಕೆ ಹೊಂದಿಕೊಳ್ಳುವ ಪವಿತ್ರ ಕೆಲಸಗಳಾಗಿ ಒಂದು ರಾಜರಾಜರ ನಡುವಿನ ಶಾಂತಿ, ರಾಜ್ಯದ ಅಭಿವೃದ್ಧಿಗೆ ರಕ್ಷಣೆಗೆ, ರಾಜ್ಯದ ಮತ್ತು ಪಂಥಗಳ ಹುಟ್ಟಿಗೆ ಈ ಗಂಡು ಹೆಣ್ಣಿನ ಸಂಬಂಧಗಳು ಸಮಾಜಮುಖಿಯಾಗಿ ಧರ್ಮದ ಮುಖಂಡತ್ವದಲ್ಲಿ ವಿವಾಹವೆಂಬ ಸಕಾರಾತ್ಮಕದ ಸ್ನೇಹಪೂರ್ವಕವಾಗಿ ಗಂಡು ಹೆಣ್ಣುಗಳ ಸಮಾಗಮವಾಗುತ್ತಿತ್ತು ಎಂದು ಹೇಳಬಹುದು. ಅಂತಹ ಉದಾಹರಣೆಯನ್ನು ನೋಡಲಾಗಿ ಇತಿಹಾಸದಲ್ಲಿ ಸಾಕಷ್ಟು ಕಂಡುಬರುತ್ತವೆ. ಸ್ನೇಹಿತರೆ, ಅಲೆಕ್ಸಾಂಡರನ್ನು ಭಾರತದ ಮೇಲೆ ದಾಳಿ ಮಾಡಿದಂತಹ ಸಂದರ್ಭದಲ್ಲಿ ಮಗಧ ಸಾಮ್ರಾಜ್ಯದ ಪ್ರಬಲತೆಯನ್ನು ಕಂಡು ಆತ ಆ ಸಾಮ್ರಾಜ್ಯದ ಮೇಲೆ ದಾಳಿಯನ್ನು ಮಾಡುವುದಕ್ಕೆ ಹಿಂಜರಿಯುತ್ತಾನೆ. ಮಗಧದ ರಾಜ ಬಿಂಬಿಸಾರನು ಕೇವಲ ಸೈನಿಕ ಶಕ್ತಿಯಿಂದ ಸೈನಿಕ ದಾಳಿಯಿಂದ ಮಾತ್ರವಲ್ಲದೆ ವಿವಾಹ ಸಂಬಂಧಗಳ ಮೂಲಕವೂ ತನ್ನ ರಾಜ್ಯವನ್ನು ವಿಸ್ತರಿಸಿದನು. ಮಹಾವಗ್ಗದ ಪ್ರಕಾರ ಬಿಂಬಿಸಾರನಿಗೆ 500 ಜನ ಮಡದಿಯರಿದ್ದರಂತೆ. ಬಹುಶಃ ಅಕ್ಕಪಕ್ಕದ ರಾಜ್ಯಗಳೊಂದಿಗೆ ಸೌಹಾರ್ದಯುತವಾಗಿರಲು ಈ ಮದುವೆಯ ಸಂಬಂಧವನ್ನು ಬೆಳೆಸಿರಬಹುದು. ಅವರಲ್ಲಿ ರಾಜ್ಯವನ್ನು ತಂದವರೆಂದರೆ ಕೋಸಲದ ಮಹಾಕೋಸಲನ ಮಗಳಾದ ಕೋಸಲಾದೇವಿ. ಈಕೆ ಪ್ರಸೇನಜೀತನ ಸಹೋದರಿಯಾಗಿದ್ದಳು. ಈ ವಿವಾಹವು ಕೋಸಲ ಮತ್ತು ಮಗಧದೊಂದಿಗೆ ಸ್ನೇಹವನ್ನು ತಂದುದಲ್ಲದೆ ಹೆಚ್ಚು ಸಂಪತ್ತನ್ನು ತರುತ್ತಿದ್ದ ಕಾಶಿ ಪ್ರಾಂತ್ಯವನ್ನು ಬಳುವಳಿಯಾಗಿ ತಂದಳು. ಎರಡನೇ ಹೆಂಡತಿ ಚಲ್ಲನ ಲಿಚ್ಛವಿ ಮುಖ್ಯಸ್ಥ ಹಾಗೂ ವೈಶಾಲಿಯ ಅರಸ ಚೇತಕನ ಪುತ್ರಿಯಾಗಿದ್ದಳು. ಈ ಮದುವೆಯು ಮಗಧ ರಾಜ್ಯಕ್ಕೆ ಬಲಶಾಲಿಯಾದ ಗಣರಾಜ್ಯದ ಸ್ನೇಹವನ್ನು ಒದಗಿಸಿದ್ದಲ್ಲದೆ ಅಂತಿಮವಾಗಿ ಮಗಧ ರಾಜ್ಯವು ಉತ್ತರದಲ್ಲಿ ನೇಪಾಳದ ಗಡಿಯವರೆಗೂ ವಿಸ್ತಾರಗೊಳ್ಳಲು ಅವಕಾಶ ಮಾಡಿಕೊಟ್ಟಿತು. ಮೂರನೇ ಹೆಂಡತಿ ಮಾದ್ರ ರಾಜ್ಯದ ಮುದ್ರಕನ ಮಗಳು ಖೇಮ. ಇದು ಮಾದ್ರ ರಾಜ್ಯದೊಂದಿಗೆ ಸ್ನೇಹವನ್ನು ತಂದಿತ್ತು. ಈ ರೀತಿಯಾಗಿ ಈ ಮದುವೆಗಳು ಎರಡು ರಾಜ್ಯಗಳ ನಡುವೆ ಮತ್ತು ಒಂದು ಸಾಮ್ರಾಜ್ಯದ ಹುಟ್ಟಿಗೆ ಅತಿ ಅವಶ್ಯಕವಾಗಿರುವುದನ್ನ ಈ ಮಗಧ ರಾಜ್ಯದ ವಿಷಯದಲ್ಲಿ ನೋಡಬಹುದು. ಬಿಂಬಿಸಾರನನ್ನು ಮಗ ಅಜಾತ ಶತ್ರು ಕೊಲೆ ಮಾಡಿದ್ದಾಗ ಕೋಶಲದೇವಿಯ ಸಹೋದರನಾದ ಪ್ರಜೇನಸೀತನು ತನ್ನ ಗಣರಾಜ್ಯದ ಪಕ್ಕದ ಗಣಗಳ ಒಕ್ಕೂಟವನ್ನು ಮಾಡಿಕೊಂಡು ಅಜಾತ ಶತ್ರುವನ್ನು ಎದುರಿಸಲಾಗಿ ಆ ಯುದ್ಧದಲ್ಲಿ ಕೊನೆಗೆ ಅಜಾತ ಶತ್ರುವೇ ವಿಜಯಶಾಲಿಯಾಗ್ತಾನೆ. ಇದರ ಪ್ರತೀಕವಾಗಿ ಇಬ್ಬರು ವೈಷಮ್ಯವನ್ನ ಮರೆತು ತಮ್ಮ ಸಂಬಂಧದ ಪೂರಕವಾಗಿ ಈ ಪ್ರಜೇನ ಸೀತ ತನ್ನ ಮಗಳನ್ನ ಈ ಅಜಾತ ಶತ್ರುವಿಗೆ ಮದುವೆಯನ್ನ ಮಾಡಿಕೊಡ್ತಾನೆ. ಶಾತವಾಹನರ ಪ್ರಸಿದ್ಧ ದೊರೆ ಗೌತಮಿ ಪುತ್ರ ಶಾತಕರ್ಣಿಯ ತಾಯಿ ಗೌತಮಿ ಬಾಲಶ್ರೀ. ಈ ಗೌತಮಿ ಬಾಲಶ್ರೀ ಕೆತ್ತಿಸಿರುವಂತಹ ನಾಸಿಕ್ ಶಾಸನದಲ್ಲಿ ಗೌತಮಿ ಪುತ್ರನು ಮಹಾದಿಗ್ವಿಜಯಶಾಲಿಯಾಗಿದ್ದನು, ಶಕ ಯೌವನ ಪಹಲ್ಲವರ ನಿರ್ಮೂಲಕನಾಗಿದ್ದನೆಂದು ಉಲ್ಲೇಖಿಸಲಾಗಿದೆ. ಈ ಮಹಾತಾಯಿ ಮಾಡಿರುವಂತಹ ಮಹಾಕಾರ್ಯವು ಶಾತವಾಹನರ ಬಗ್ಗೆ ಸಮಗ್ರವಾದಂತಹ ಹಿನ್ನೆಲೆಯನ್ನು ತಿಳಿದುಕೊಳ್ಳುವುದಕ್ಕೆ ಅತಿ ಅವಶ್ಯಕವಾಗಿದೆ.
ರುದ್ರಧಾಮನ ಗಿರ್ನೌರ್ ಶಾಸನದಲ್ಲಿ ಶಾತವಾಹನರ ರಾಜ ಪುಲಮಾಯಿಯನ್ನು ಎರಡು ಸಾರಿ ಸೋಲಿಸಿದ್ದರ ಬಗ್ಗೆ ಪ್ರಸ್ತಾಪವನ್ನು ಕೊಟ್ಟಿದ್ದಾನೆ. ಆದರೆ ರಕ್ತ ಸಂಬಂಧದ ಹಿನ್ನೆಲೆ ಇರುವುದರಿಂದ ಆತನನ್ನ ಆತನ ರಾಜ್ಯವನ್ನ ಹಾಗೆಯೇ ಬಿಟ್ಟಿರುವುದಾಗಿ ಆತ ಪ್ರಸ್ತಾಪ ಮಾಡಿದ್ದಾನೆ. ವಿವಾಹಿತವಾದಂತಹ ಸ್ತ್ರೀಯು ಬೌದ್ಧ ಧರ್ಮದಲ್ಲಿ ಸನ್ಯಾಸಿನಿಯಾಗಿ ಸೇರ ಬಯಸಿದರೆ ಅವಳು ತನ್ನ ಪತಿಯ ಅಪ್ಪಣೆಯನ್ನಲ್ಲದೆ ಅವನು ಸೇರಿದ್ದ ವೃತ್ತಿ ಸಂಘದ ಅಪ್ಪಣೆಯನ್ನು ಪಡೆಯಬೇಕೆಂದು ನಿಯಮವಿತ್ತು. ಅಂದರೆ ಒಬ್ಬ ವಿವಾಹಿತರ ಮೇಲೆ ಸಮಾಜವು ಯಾವ ರೀತಿಯ ರಕ್ಷಣಾತ್ಮಕ ನಿಯಂತ್ರಣವನ್ನು ಹೊಂದಿತ್ತು ಎನ್ನುವುದು ಇದರಿಂದ ತಿಳಿದು ಬರುತ್ತದೆ. ಗುಪ್ತರ ಒಂದನೇ ಚಂದ್ರಗುಪ್ತನು ಬಿಹಾರ್ ಮತ್ತು ನೇಪಾಳದ ಭಾಗದಲ್ಲಿರುವ ಗಣರಾಜ್ಯವಾಗಿದ್ದ ಲಿಚ್ಛವಿಯ ರಾಜಕುಮಾರಿ ಕುಮಾರದೇವಿಯನ್ನು ವಿವಾಹವಾದನು. ಹೀಗೆ ಪ್ರಾಚೀನ ಪ್ರಸಿದ್ಧ ಲಿಚ್ಛವಿ ಜನಾಂಗದೊಡನೆ ವಿವಾಹ ಸಂಬಂಧ ಹೊಂದಿದ ಚಂದ್ರಗುಪ್ತನಿಗೆ ರಾಜಕೀಯ ಸ್ಥಾನಮಾನಗಳು ಮತ್ತು ಈ ರಾಜಕುಮಾರಿ ತನ್ನ ಪತಿಯ ಮನೆಗೆ ಅಪಾರ ಭೂಮಿ ಮತ್ತು ಅಧಿಕಾರ ಗೌರವಗಳನ್ನು ಬಳುವಳಿಯಾಗಿ ತಂದಳು. ಇದನ್ನು ಸ್ಮರಿಸಲು ಚಂದ್ರಗುಪ್ತನು ನಾಣ್ಯಗಳಲ್ಲಿ ಹೊರಡಿಸಿ ಆ ನಾಣ್ಯಗಳಲ್ಲಿ ಕುಮಾರದೇವಿಯನ್ನು ಮಹಾದೇವಿ ಎಂದು ಸಂಬೋಧಿಸಿರುವುದು ಕಂಡುಬರುತ್ತದೆ. ನಾಣ್ಯದ ಒಂದು ಭಾಗದಲ್ಲಿ ತಮ್ಮಿಬ್ಬರ ಪ್ರತಿಮೆಗಳನ್ನು ಕೆತ್ತಿಸಿ ನಾಣ್ಯದ ತಳಭಾಗದಲ್ಲಿ ಲಿಚ್ಛೆಯ ವಿಯ ಎಂಬ ಅಚ್ಚು ಹಾಕಿಸಿರುವುದನ್ನು ನಾವು ನೋಡಬಹುದು. ನಂತರ ಅಧಿಕಾರಕ್ಕೆ ಬಂದ ಸಮುದ್ರಗುಪ್ತನು ಮಹಾದೇವಿ ಲಿಚ್ಛವಿಯ ಎಂಬ ಅಂಕಿತಗಳನ್ನು ತನ್ನ ಚಿನ್ನದ ನಾಣ್ಯಗಳ ಮೇಲೆ ಅಚ್ಚು ಹಾಕಿಸಿದ್ದಾನೆ. ಲಿಚ್ಛವಿ ರಾಜಕುಮಾರಿಯನ್ನು ವಿವಾಹವಾದ ಬಗ್ಗೆ ಚಂದ್ರಗುಪ್ತ ಮತ್ತು ಅವನ ಉತ್ತರಾಧಿಕಾರಿಗಳು ತಮ್ಮ ನಾಣ್ಯಗಳಲ್ಲಿ ಶಾಸನಗಳಲ್ಲಿ ಬಹು ಹೆಮ್ಮೆಯಿಂದ ತೃಪ್ತಿಯಿಂದಲೂ ಉಲ್ಲೇಖಿಸಿದ್ದಾರೆ. ಇದನ್ನು ನೋಡಿದರೆ ಈ ಗಂಡು ಹೆಣ್ಣಿನ ಸಂಬಂಧ ಅಂದರೆ ಈ ಮದುವೆ ಗುಪ್ತರ ಉದಯಕ್ಕೆ ಕಾರಣವಾಯಿತೆಂದು ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಎರಡನೇ ಚಂದ್ರಗುಪ್ತನು ಕುಬೇರ ನಾಗಳನ್ನು ವಿವಾಹವಾಗಿ ಉತ್ತರ ಮತ್ತು ಮಧ್ಯ ಪ್ರದೇಶಗಳ ನಾಗ ಅರಸರಲ್ಲಿ ಮೈತ್ರಿಯನ್ನು ಬೆಳೆಸಿದನು ಹಾಗೂ ತನ್ನ ಮಗಳಾದ ಪ್ರಭಾವತಿ ಗುಪ್ತಳನ್ನು ಎರಡನೇ ರುದ್ರಸೇನನಿಗೆ ಮದುವೆ ಮಾಡಿಕೊಟ್ಟು ಬಲಿಷ್ಠ ರಾಜ್ಯ ಸಂತತಿಯಾದ ವಾಕಾಟಕರೊಡನೆ ಸಂಬಂಧ ಬೆಳೆಸಿದನು. ಇದರ ಪರಿಣಾಮವೇ ಸಾಮ್ರಾಜ್ಯಕ್ಕೆ ರಕ್ಷಣೆಯನ್ನ ಒದಗಿಸಿಕೊಂಡು ಎರಡನೇ ಚಂದ್ರಗುಪ್ತನು ನಂತರ ಶಕರ ಮೇಲೆ ದಿಗ್ವಿಜಯವನ್ನ ಕೈಗೊಂಡನು. ಥಾನೇಶ್ವರದ ವರ್ಧನರು ಊನರ ದಾಳಿಯನ್ನ ತಡೆಗಟ್ಟಲು ತನ್ನ ರಾಜ್ಯದ ಭದ್ರತೆಯ ದೃಷ್ಟಿಯಿಂದ ಮೌಖರಿ ವಂಶದ ರಾಜ ಕುಮಾರ ಗ್ರಹವರ್ಮನಿಗೆ ತನ್ನ ಮಗಳನ್ನು ಈ ಪ್ರಭಾಕರ ವರ್ಧನ ಮದುವೆ ಮಾಡಿಕೊಡುತ್ತಾನೆ. ಈ ಮದುವೆಯ ಸಂಬಂಧವಾಗಿ ಪ್ರಭಾಕರ ವರ್ಧನನ ಸಾವಿನ ನಂತರ ಮಾಳವದ ದೇವಗುಪ್ತನು ಕನ್ಯೆ ಕುಬ್ಜದ ಮೇಲೆ ದಾಳಿ ಮಾಡಿ ಗ್ರಹವರ್ಮನನ್ನು ಕೊಂದು ರಾಜ್ಯಶ್ರೀಯನ್ನು ಸೆರೆಯಲ್ಲಿಟ್ಟನು. ಪರಿಣಾಮ ಪ್ರಭಾಕರ ವರ್ಧನನ ಕಿರಿಯ ಮಗನಾದ ಹರ್ಷವರ್ಧನನಿಗೆ 16 ವರ್ಷಗಳಾಗಿದ್ದು ಥಾನೇಶ್ವರದ ಅರಸನಾಗಿ ಆತನನ್ನು ನೇಮಕ ಮಾಡಲಾಯಿತು. ರಾಜಶ್ರೀಯನ್ನು ಆ ರಾಜಪಟ್ಟ ಪಡೆದ ನಂತರ ಹರ್ಷವರ್ಧನ ರಕ್ಷಣೆ ಮಾಡಿದನೆಂದು ತಿಳಿದು ಬರುತ್ತದೆ. ಅಂದರೆ ಒಂದು ರಾಜ ಆಪತ್ತಿನಲ್ಲಿರುವ ಮುನ್ಸೂಚನೆಯನ್ನ ತಿಳಿದು ಆ ರಕ್ಷಣೆ ಮಾಡುವುದಕ್ಕಾಗಿ ಮದುವೆಯ ಸಂಬಂಧಗಳು ಎಷ್ಟು ಪೂರಕವಾಗಿದ್ದವು ಎಂದು ತಿಳಿದು ಬರುತ್ತದೆ. ಶಿಲಪ್ಪಾವಿಕಾರಂ ಮತ್ತು ಮಣಿ ಮೆಕ್ಕಲೈ ಎರಡು ಗ್ರಂಥಗಳು ಸಂಗಮ್ ಕಾಲದ ಪ್ರಮುಖ ಮಹಾಕಾವ್ಯಗಳಾಗಿವೆ. ಅವಳಿ ಕಾವ್ಯಗಳೆಂದು ಪ್ರಸಿದ್ಧವಾಗಿವೆ. ಶಿಲಪ್ಪಾವಿಕಾರಂ ಕಾವ್ಯವು ಇಳಂಗೋ ವಡಿಗಲ್ ಎನ್ನುವಂತಹ ಚೋಳರ ಹೆಸರಾಂತ ರಾಜ ಕರಿಕಾಲ ಚೋಳನ ಮೊಮ್ಮಗನಿಂದ ಈ ಒಂದು ಮಹಾಕಾವ್ಯ ನಿರ್ಮಾಣವಾಗಿದೆ. ಕ್ರಿಸ್ತ ಶಕ 2ನೇ ಶತಮಾನದಲ್ಲಿ ರಚನೆಯಾದಂತಹ ಈ ಕಾವ್ಯದಲ್ಲಿ ಪುಹರ್ ಪಟ್ಟಣದ ವರ್ತಕ ಕೋವಲನ್ ಎಂಬುವವನು ಮಾಧವಿ ಎಂಬ ನರ್ತಕಿಯನ್ನ ಪ್ರೇಮಿಸಿ ತನ್ನ ಸ್ವಂತ ಹೆಂಡತಿಯನ್ನು ಕಡೆಗಣಿಸುತ್ತಾನೆ. ನಂತರ ಬುದ್ಧಿ ಬಂದು ಬೇರೆ ಕಡೆ ಜೀವನ ನಡೆಸಲು ಹೋಗ್ತಾ ಇರಬೇಕಾದ್ರೆ ಈ ಪಾಂಡ್ಯ ರಾಜ್ಯದಲ್ಲಿ ಕಾಲು ಕಡಗವನ್ನ ಕದ್ದ ಸುಳ್ಳು ಅಪಾದನೆಯ ಮೇಲೆ ಕೋವಳನ್ ರಾಜನಿಂದ ಮರಣದಂಡನೆಗೆ ಗುರಿಯಾಗ್ತಾನೆ. ಸಾಧ್ವಿ ಕಣ್ಣಗಿಯು ಸಿಡಿದೆದ್ದು ಅನ್ಯಾಯವೆಸಗಿದ ಮಧುರೈನ ರಾಜನನ್ನು ಅನ್ಯಾಯವೆತ್ತ ಆ ನಗರವನ್ನು ತನ್ನ ಕೋಪಾಗ್ನಿ ಮತ್ತು ಶಾಪಾಗ್ನಿಗಳಿಂದ ಸುಡುವಂತಹ ಕೆಲಸವನ್ನ ಮಾಡ್ತಾ ಇದ್ದಾಳೆ. ಇದರಿಂದ ಮುಂದೆ ಈ ಕಣ್ಣಗಿಯ ಪಂಥವು ತಮಿಳುನಾಡಿನ ಭಾಗದಲ್ಲಿ ಸೃಷ್ಟಿಯಾಗಿರುವುದನ್ನು ನಾವು ನೋಡ್ತಾ ಇದ್ದೇವೆ.
ರಾಷ್ಟ್ರಕೂಟ ದೊರೆ ದಂತಿದುರ್ಗ ಪಲ್ಲವ ನಂದಿವರ್ಮನ ಮೇಲೆ ದಂಡೆತ್ತಿ ಬಂದು ಕಂಚಿಯನ್ನು ಆಕ್ರಮಿಸಿದನು. ನಂದಿವರ್ಮನು ದಂತಿ ದುರ್ಗನೊಡನೆ ಸಂಧಾನವನ್ನೇರ್ಪಡಿಸಿಕೊಂಡು ಪಲ್ಲವ ಸಿಂಹಾಸನವನ್ನ ಪುನಃ ಪಡೆದಿದ್ದನಲ್ಲದೆ ಆತನ ಮಗಳಾದ ಅಂದರೆ ದಂತಿ ದುರ್ಗನ ಮಗಳಾದ ರೇವಾದೇವಿಯನ್ನ ಮದುವೆಯಾದನು. ಅಂದರೆ ಒಬ್ಬ ವಿಜಯಶಾಲಿಯಾದಂತಹ ರಾಜನು ಸೋತ ರಾಜನೊಂದಿಗೆ ಆ ರಾಜ್ಯದ ಒಂದು ಉಳಿವಿಗಾಗಿ ಮತ್ತು ರಕ್ಷಣೆಗಾಗಿ ಮದುವೆ ಮಾಡಿಕೊಟ್ಟಿರುವುದನ್ನು ನಾವು ನೋಡಬಹುದು. ಕದಂಬರ ಪ್ರಸಿದ್ಧ ದೊರೆ ಕಾಕುತ್ಸವರ್ಮನು ಅಂದಿನ ಪ್ರಬಲ ರಾಜ್ಯವಂಶಗಳೊಡನೆ ವೈವಾಹಿಕ ಸಂಬಂಧವನ್ನು ಬೆಳೆಸುವುದರ ಮೂಲಕ ತನ್ನ ಸಾಮ್ರಾಜ್ಯದ ಪ್ರಭಾವವನ್ನು ವಿಸ್ತರಿಸುವುದರಲ್ಲಿ ಯಶಸ್ವಿಯಾಗಿದ್ದನು. ಕಾಕುತ್ಸವರ್ಮನು ಗುಪ್ತ ವಂಶದ ಎರಡನೇ ಚಂದ್ರಗುಪ್ತ ವಿಕ್ರಮಾದಿತ್ಯನ ಮಗ ಕುಮಾರಗುಪ್ತನಿಗೆ ಒಬ್ಬ ಮಗಳನ್ನು, ವಾಕಾಟಕರ ದೊರೆ ನರೇಂದ್ರಸೇನನಿಗೆ ಇನ್ನೊಬ್ಬ ಮಗಳನ್ನು, ಅಳೂಪ ಕುಲದ ಪಶುಪತಿಗೆ ಮತ್ತೊಬ್ಬ ಮಗಳನ್ನು, ಗಂಗರ ದೊರೆ ಎರಡನೇ ಮಹಾಧವನಿಗೆ ತನ್ನ ನಾಲ್ಕನೇ ಮಗಳನ್ನು ಕೊಟ್ಟು ವಿವಾಹವನ್ನ ಮಾಡಿದನು. ಈ ಸಂಬಂಧಗಳಿಂದ ಕದಂಬರ ಸಾಮ್ರಾಜ್ಯವು ಅತಿ ವಿಸ್ತಾರವಾದಂತಹ ಒಂದು ವ್ಯಾಪ್ತಿಯನ್ನ ಪಡೆದುಕೊಂಡಿತು. ಗಂಗವಂಶದ ಮುಮ್ಮಡಿ ಮಾಧವನಿಗೆ ಕದಂಬರ ಎರಡನೇ ಕೃಷ್ಣನು ಪಲ್ಲವರ ದಾಳಿಯನ್ನೆದುರಿಸುವುದಕ್ಕಾಗಿ ತನ್ನ ಸಹೋದರಿಯನ್ನು ಮುಮ್ಮಡಿ ಮಾಧವನಿಗೆ ವಿವಾಹ ಮಾಡಿಕೊಟ್ಟು ತನ್ನ ರಾಜ್ಯಕ್ಕೆ ಆಶ್ರಯ ಪಡೆದುಕೊಂಡನೆಂದು ತಿಳಿದುಬರುತ್ತದೆ. ಗಂಗರ ಪ್ರಸಿದ್ಧ ದೊರೆಯಾದಂತಹ ದುರ್ವಿನೀತನು ಕ್ರಿಸ್ತ ಶಕ 495-535 ಕಾಲಾವಧಿಯಲ್ಲಿ ಅಧಿಕಾರಕ್ಕೆ ಬರ್ತಾನೆ. ಗಂಗಾ ಅರಸರಲ್ಲಿಯೇ ಅತ್ಯಂತ ಪ್ರಬಲ ಮತ್ತು ಪ್ರಮುಖ ದೊರೆಯಾಗಿದ್ದಾನೆ. ಈತನ ತಾಯಿ ಜ್ಯೇಷ್ಠಾದೇವಿ ಪುನ್ನಾಟದ ಸ್ಕಂದವರ್ಮನ ಏಕೈಕ ಪುತ್ರಿಯಾಗಿದ್ದರಿಂದ ಪುನ್ನಾಟವು ಸುಲಭವಾಗಿ ದುರ್ವಿನೀತನ ಕೈ ಸೇರಿತು. ಪಲ್ಲವರು ದುರ್ವಿನೀತನ ಸಹೋದರನಿಗೆ ಬೆಂಬಲ ನೀಡಿ ಕುಂತಳ ದೇಶದಲ್ಲಿ ಚಾಲುಕ್ಯರ ಮೇಲೆ ಆಕ್ರಮಣ ಎಸಗುವಂತೆ ಮಾಡಿದರು. ಇಂತಹ ಸಮಯದಲ್ಲಿ ದುರ್ವಿನೀತನು ತನ್ನ ಮಗಳನ್ನು ಚಾಲುಕ್ಯ ವಿಜಯಾದಿತ್ಯನಿಗೆ ಮದುವೆ ಮಾಡಿಕೊಟ್ಟು ಪಲ್ಲವ ಮತ್ತು ತನ್ನ ಸಹೋದರನನ್ನು ಸದೆಬಡಿದನು. ಒಂದನೇ ಪುಲಕೇಶಿಯ ತಾತ ಜಯಸಿಂಹ ಬಾಲಕನಾಗಿದ್ದುದರಿಂದ ಇಂತಹ ಕ್ಲಿಷ್ಟ ಪರಿಸ್ಥಿತಿಯಲ್ಲಿ ದುರ್ವಿನೀತನು ಪಲ್ಲವರನ್ನು ಸೋಲಿಸಿ ಬಾಲಕನಾದ ಜಯಸಿಂಹನನ್ನು ಸಿಂಹಾಸನದ ಮೇಲೆ ಕೂರಿಸಿ ಆತ ಪ್ರಾಪ್ತ ವಯಸ್ಸಿಗೆ ಬರುವವರೆಗೆ ಚಾಲುಕ್ಯರ ರಾಜ್ಯವನ್ನು ದುರ್ವಿನೀತನೇ ಸಂರಕ್ಷಣೆಯನ್ನ ಮಾಡಿ ಆತ ಪ್ರಾಪ್ತ ವಯಸ್ಸಿಗೆ ಬಂದ ಮೇಲೆ ಚಾಲುಕ್ಯರ ರಾಜ್ಯವನ್ನ ಮತ್ತೆ ಜಯಸಿಂಹನಿಗೆ ಹಸ್ತಾಂತರಿಸುವಂತಹ ಕೆಲಸವನ್ನ ಮಾಡ್ತಾನೆ. ಇದು ಇತಿಹಾಸದಲ್ಲಿಯೇ ಒಂದು ದೊಡ್ಡದಾದಂತಹ ಸಾಮ್ರಾಜ್ಯದ ಹುಟ್ಟಿಗೆ ಇನ್ನೊಂದು ಸಾಮ್ರಾಜ್ಯದ ರಾಜ ನೀಡಿದಂತಹ ವೈವಾಹಿಕ ಸಂಬಂಧದ ವರಪ್ರಸಾದವೆಂದರೆ ತಪ್ಪಾಗಲಾರದು. ದುರ್ವಿನೀತನ ನಂತರ ಮಗ ಮುಸ್ಕರ ಅಧಿಕಾರಕ್ಕೆ ಬಂದು ಸಿಂಧೂ ರಾಜನ ಪುತ್ರಿಯನ್ನು ಮದುವೆಯಾಗಿ ಗಂಗರ ರಾಜ್ಯವನ್ನು ಬಳ್ಳಾರಿ ಹಾಗೂ ಧಾರವಾಡದವರೆಗೂ ವಿಸ್ತಾರವನ್ನು ಮಾಡಿದನು. ಗಂಗಾ ಸಾಮ್ರಾಜ್ಯದಲ್ಲಿ ಇನ್ನೊಬ್ಬ ದೊರೆಯಾದ ನೀತಿ ಮಾರ್ಗ ಎರೆಗಂಗನು ಈತನ ಕಾಲದ ಅಪ್ರತಿಮ ಸಾಧನೆ ಎಂದರೆ ರಾಷ್ಟ್ರಕೂಟ ದೊರೆ ಅಮೋಘ ವರ್ಷನನ್ನ ಸೋಲಿಸಿದ್ದುದು. ನಂತರ ಅಮೋಘ ವರ್ಷನು ತನ್ನ ಮಗಳಾದ ಚಂದ್ರೋಲಬ್ಬೆಯನ್ನು ಎರೆಗಂಗನ ಮಗ ಭೂತಗನಿಗೆ ಧಾರೆ ಎರೆದುಕೊಟ್ಟನು. ದೊರೆ ಮುಂದೆ ರಾಷ್ಟ್ರಕೂಟ ಇನ್ನಡೆಯ ಅಂಚಿನಲ್ಲಿದ್ದಂತಹ ಸಂದರ್ಭದಲ್ಲಿ ರಾಷ್ಟ್ರಕೂಟರ ಮೂರನೇ ಕೃಷ್ಣನು ತನ್ನ ಸಹೋದರಿಯನ್ನು ಗಂಗರ ಅರಸ ಇಮ್ಮಡಿ ಭೂತಗನಿಗೆ ಮದುವೆ ಮಾಡಿಕೊಟ್ಟನು. ಆದ್ದರಿಂದ ಗಂಗಾ ಮತ್ತು ರಾಷ್ಟ್ರಕೂಟರ ಮೈತ್ರಿ ಪಡೆ ತಕ್ಕೋಳಂ ಕದನದಲ್ಲಿ ಚೋಳರನ್ನು ಯಶಸ್ವಿಯಾಗಿ ಸದೆ ಬಡೆದು ರಾಷ್ಟ್ರಕೂಟರ ಸಾಮ್ರಾಜ್ಯ ವ್ಯಾಪ್ತಿ ಅಪಾರವಾದುದನ್ನ ನಾವು ನೋಡ್ತಾ ಇದ್ದೇವೆ. ಸ್ನೇಹಿತರೆ, ಈ ರೀತಿಯಾಗಿ ವಿವಾಹ ಸಂಬಂಧಗಳು, ಗಂಡು ಹೆಣ್ಣಿನ ಸಂಬಂಧಗಳು ಇತಿಹಾಸದ ಕಾಲದಲ್ಲಿ ಒಂದು ಸಂಸ್ಕೃತಿ, ಒಂದು ಸಮಾಜ, ಒಂದು ಪರಂಪರೆ, ಒಂದು ಸಂಪ್ರದಾಯ ಮತ್ತು ಒಂದು ಪಂಥದ ಹಿರಿಮೆ ಗರಿಮೆಗಳನ್ನು ಎತ್ತಿ ಹಿಡಿಯುವಂತಹ ಒಂದು ರಾಯಭಾರತ್ವದ ಸಂಬಂಧವಾಗಿ ಗಂಡು ಹೆಣ್ಣಿನ ಸಂಬಂಧಗಳು ಒಂದಾಗ್ತಾ ಇದ್ವು ಎಂದು ಹೇಳಬಹುದು. ಪ್ರಸ್ತುತದ ದಿನಮಾನದಲ್ಲಿ ಈ ಅಂಶಗಳನ್ನು ನೆನಪಿಟ್ಟುಕೊಂಡು ಆಧುನಿಕ ಜನತೆ ಬದಲಾವಣೆಯಾಗಬೇಕೆಂಬುದೇ ನಮ್ಮ ಆಶಯವಾಗಿದೆ. ನಮಸ್ಕಾರಗಳು.